ಸ್ನೇಹಿತರೆ, ಇವತ್ತು ನನ್ನ ದೋಸ್ತಿ ಬರ್ತಡೇ ಇರೋ ಕಾರಣ ನನ್ನ ದೋಸ್ತಿ ಹೆಸರಲ್ಲಿ ಒಂದು ಹೊಂಗೆ ಗಿಡ ನೆಡ್ತಾ ಇದ್ದೀನಿ. ಅವನಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ವರ್ಷಾನುಕಾಲ ಅವ್ನು ಮಾಡಿರೋಂಥ ಪ್ರಾಬ್ಲಮ್ಗಳು ಅವ್ನಿಗಿರುವಂಥ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ಆ ಸಾಲದಿಂದ ಹೊರಗಡೆ ಬರಲಿ ಅಥವಾ ಅವ್ನು ಬಂದಿರೋ ಕಷ್ಟದಿಂದ ಹೊರಗಡೆ ಬರಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಅವನಿಗೋಸ್ಕರ ಈ ಗಿಡ ನೆಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ವೆಂಕಿ, ಲವ್ ಯು. ಈಗಿನ ಬರ್ತ್ಡೇಗಳಲ್ಲಿ ಪಾರ್ಟಿ, ಕೇಕು, ಕುಡಿತ, ಅದು ಇದು ಅಂತ ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋ ಬದಲು ಈ ಥರ ಒಂದು ಪ್ರತಿಯೊಬ್ಬ ಫ್ರೆಂಡ್ಸ್ ಬರ್ತ್ಡೇ ಆಗಲಿ ನಿಮ್ಮ ಬರ್ತ್ಡೇ ಆಗಲಿ ಒಂದು ಗಿಡ ಇಟ್ಕೊಂಡು ಹೋದರೆ ಎಷ್ಟು ಪರಿಸರ ಸಕ್ಕತ್ತಾಗಿರುತ್ತೆ ಗೊತ್ತಾ. ಬಟ್ ಇದನ್ನು ನಾನು ಯಾವುದೇ ರೀತಿ ಪಬ್ಲಿಸಿಟಿಗೋಸ್ಕರ ಮಾಡ್ತಾಯಿಲ್ಲ. ನನ್ನ ಫ್ರೆಂಡ್ ನೆನಪಲ್ಲಿ ನನ್ನ ಫ್ರೆಂಡ್ ಬರ್ತ್ಡೇಗೋಸ್ಕರ ನಾನು ಈ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ವೆಂಕಿ. ನಮಸ್ತೆ ಸ್ನೇಹಿತರೆ, ನಮ್ಮ ಹೆಸರು ಪ್ರಸನ್ನ ಅಂತೇಳಿ. ಇವತ್ತು ಈ ಪ್ರೋಗ್ರಾಮನ್ನು ಅಂಗವಾಗಿ ಇಟ್ಟುಕೊಂಡು ನಾವು ನಮ್ಮ ಸ್ನೇಹಿತರಾದ ವೆಂಕಿ ಮೆಕ್ಯಾನಿಕ್ ಅವರ ಬರ್ತ್ಡೇಯ ಅಂಗವಾಗಿ ಎಲ್ಲರೂ 100,000 ರೂಪಾಯಿ 1,000 ರೂಪಾಯಿ ಖರ್ಚು ಮಾಡಿ ಬರ್ತ್ಡೇ ಮಾಡ್ಕೋತೀನಿ ಅಂದ್ಕೊಂಡು ಹೋಗ್ತಾರೆ. ಅದೆಲ್ಲ ಆಗ್ಬಾರ್ದು ಅಂದ್ಬಿಟ್ಟು ನಮಗೆಲ್ಲ ಪ್ರಾಬ್ಲಮ್ಗೆ ಕರೆಂಟ್ ಪ್ರಾಬ್ಲಮ್ ಏನೇ ಇರಲಿ ಫೋನ್ ಮಾಡಿದ ತಕ್ಷಣ ತಕ್ಷಣವಾಗಿ ಬಂದು ಉತ್ತೇಜಿಸೋದಕ್ಕೆ ನಾವು ಅವ್ರ ಬರ್ತ್ಡೇ ಅಂಗವಾಗಿ ಈ ಗಿಡ ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಎಲ್ಲರೂ ನಿಮ್ಮ ಸ್ನೇಹಿತರಾಗಲಿ ನಿಮ್ಮದೇ ಆಗಲಿ ಬೇರೆ ಯಾರ್ದಾದ್ರೂ ಆಗಲಿ ಎಲ್ಲರೂ 2 ಗಿಡ 3 ಗಿಡ 1 ಗಿಡ ಅಂದರೆ ನಮ್ಮ ನೆಕ್ಸ್ಟ್ ನಮ್ಮ ಕರ್ನಾಟಕ ಯಾವ ಲೆವೆಲ್ಗೆ ಆಗ್ಬೋದು. ಯಾವುದೇ ಅಲ್ಲಿ ಒಂದು ಕಾಯಿಲೆ ಕಷ್ಟಗಳು ಮಕ್ಕಳು ನೆಕ್ಸ್ಟ್ ಏನೇ ಬರಬೇಕು ಅಂದ್ರೂ ಪ್ರಾಬ್ಲಮ್ ಇರೋದಿಲ್ಲ, ಏನಿರೋದಿಲ್ಲ. ಈ ಥರ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನೇನು ನಾವೇನು ದುಡ್ಡು ಕೊಟ್ಟು ಇನ್ನೊಂದು ಮಾಡಿ ತಂದಿಲ್ಲ, ಒಬ್ಬರು ಸಲಹೆ ಕೊಟ್ಟರು, ಆ ಸಲಹೆಯಿಂದ ನಾವು ಕೃಷಿ ಇದು ಅರಣ್ಯ ಇಲಾಖೆಗೆ ಹೋಗಿ ಫ್ರೀಯಾಗಿ ದುಡ್ಡು ಗಿಡ್ಡು ಏನಿಲ್ಲ ಫ್ರೀಯಾಗಿ ಕೊಟ್ಟರು ತಂದಿರ್ತಾ ಇದ್ದೀವಿ. ಇದಕ್ಕೆ ಸ್ಫೂರ್ತಿಯಾದ ಹರ್ಷ ಕರೆಂಟ್ ಮತ್ತು ಆಹಾರ ಹತ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹುಟ್ಟುಹಬ್ಬದ ಶುಭಾಶಯಗಳು ವೆಂಕಟೇಶ್ ಅವ್ರಿಗೆ. ಅವರ ಸವಿ ನೆನಪಿಗಾಗಿ ಹುಟ್ಟುಹಬ್ಬದ ಇದಾಗಿ ನಾವು ದಿನಕ್ಕೆ ಒಂದೊಂದು 4-4 ಸಸಿನ ನೆಡೋಣ ಅಂತ ಹೇಳಿ ಅವ್ರ ಹೆಸರನ್ನ ನೆನಪಿಗೋಸ್ಕರವಾಗಿ ಹುಟ್ಟುಹಬ್ಬನ ಕೇಕ್ ಕಟ್ಟಿ ವೇಸ್ಟಾಗಿ ಆ ಥರ ಹೊರಗಡೆ ಪಾರ್ಟಿ ಮಾಡ್ಕೊಂಡು ಇದ್ರು ಮಾಡೋದ್ರ ಬದಲು ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲು ಅವರ ನೆನಪಿಗೆ ಹುಟ್ಟುಹಬ್ಬದ ನೆನಪಿನ ಕಾಣಿಕೆಯಾಗಿ ಅವರಿಗೋಸ್ಕರ ನಾವು ಸಸಿಯನ್ನು ನೆಡುತ್ತಾ ಇದ್ದೇವೆ. ರೆಡ್ಡಿ ಕೊಪ್ಪ ಪುತ್ತೂರು ತಾಲೂಕು ರೆಡ್ಡಿ ಕೊಪ್ಪ ಗ್ರಾಮ ವೆಂಕಿಯವರ ನೆನಪಿಗೋಸ್ಕರವಾಗಿ ಅವರು ಹರ್ಷ ಕರೆಂಟ್ ಅವರು ಸಸಿಯನ್ನು ಕೊಟ್ಟಿದ್ದಾರೆ. ಅಹೋರಾತ್ರ ಎಲ್ಲರೂ ಹೆಚ್ಚಾಗಿ ಸಸಿಯನ್ನು ಬೆಳೆಯಿರಿ ನೀಟಾಗಿ. ಆ ಇದ್ರದ್ದು ಪ್ರಯತ್ನದಿಂದಾಗಿ ಹರ್ಷ ಕರೆಂಟ್ ಅವರು ಅಹೋರಾತ್ರ ಅವರು ಎಲ್ಲ ಸಸಿಗಳನ್ನ ನೆಟ್ಟು ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳಿದ್ರು. ಮತ್ತು ಇದರಿಂದ ತುಂಬ ಒಳ್ಳೆಯ ಗಾಳಿ ಬರುತ್ತೆ. ವೆಂಕಟೇಶ್ ಅವರ ಬರ್ಡೆಯ ನೆನಪಿನ ಕಾಣಿಕೆಯಾಗಿ ಮತ್ತು ಎಲ್ಲರೂ ಇದೇ ಥರ ಸಸಿನ ನೀಡಿ ನಾಡನ್ನು ಬೆಳೆಸಿ ಸಸಿಗಳನ್ನು ಉಳಿಸಿ ಎಂದು ಸಸಿಯನ್ನು ನಾನು ನೆಡ್ತಾ ಇದ್ದೇನೆ. ಸ್ನೇಹಿತರೆ, ಇದಕ್ಕೆ 1 ರೂಪಾಯಿ ದುಡ್ಡನ್ನ ಖರ್ಚು ಮಾಡಿಲ್ಲ, ಸ್ನೇಹಿತರುಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದರು, ಅದರಿಂದ ಸಸಿನ ನೆಡ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು ವೆಂಕಟೇಶ್. ಹ್ಯಾಪಿ ಬರ್ತ್ಡೇ ವೆಂಕಟೇಶ್, ನಿನ್ನ ಬರ್ತ್ಡೇ ಸವಿ ನೆನಪಿಗಾಗಿ ಈ ಗಿಡ ನೆಡ್ತಾ ಇದ್ದೀನಿ. ಈ ಗಿಡ ನೆಡಲು ಸ್ಫೂರ್ತಿಯಾದಂಥ ಹರೀಶ ಕರಣ್ ಅವರ ಹತ್ರ. ಹ್ಯಾಪಿ ಬರ್ತ್ಡೇ ವೆಂಕಟೇಶ್, ನನ್ನ ಕಡೆಯಿಂದ ಈ ಗಿಡ ನಿಮಗೆ ಗಿಫ್ಟು. ವೆಂಕಟೇಶ್ ಹ್ಯಾಪಿ ಬರ್ತ್ಡೇ, ನಿನ್ನ ನೆನಪಿಗಾಗಿ ಈ ಗಿಡವನ್ನು ನೆಡ್ತಾ ಇದ್ದೀನಿ. ನಿಮ್ಮ ಬರ್ತ್ಡೇ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಈ ಥರದ ಒಂದೊಂದು ಗಿಡಗಳನ್ನು ನೆಟ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ಇದನ್ನು ಸಾಲ ಮಾಡ್ದಲೆ ದುಡ್ಡು ವೆಚ್ಚ ಮಾಡ್ದಲೆ ಪರಿಸರಕ್ಕೋಸ್ಕರ ತಂದು ನೆಡ್ತಾ ಇರುವಂಥ ಗಿಡ ಫ್ರೆಂಡ್ಸ್. ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ವೃಕ್ಷ ರಕ್ಷಕ ಟೀಮ್ ಅಹೋರ್ ಹತ್ರ ಹರ್ಷ ಕರೆಂಟ್. ಹ್ಯಾಪಿ ಬರ್ತ್ಡೇ ಅಂತೇಳ, ಇದು ನಿನ್ನ ಬರ್ತ್ಡೇಗೆ ಗಿಫ್ಟು ನನ್ನ ಕಡೆಯಿಂದ. ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಮಾಡಿದಂಥ ಪರಿಸರಕ್ಕೆ ನನ್ನ ಶ್ರಮ, ಯಾವುದೇ ಹಣ ಬಳಸದ, ಹಣವಿಲ್ಲದ ಈ ನನ್ನ ಪರಿಸರ ನನ್ನ ಮೆಚ್ಚುಗೆಯ ಕೆಲಸ. ನಾನು ಎಂದಿಗೂ ಇಂದಿಗೂ ಎಂದೆಂದಿಗೂ ನನ್ನ ಪರಿಸರಕ್ಕಾಗಿ ನನ್ನ ಸಮಯವನ್ನು ಮುಡುಪಾಗಿಡುತ್ತೇನೆ. ನನ್ನ ಹಣ ಏನಿದ್ರು ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿಗೆ. ಈ ಥರ ಎಲ್ಲರೂ ಮಾಡಿ ಫ್ರೆಂಡ್ಸ್. ತನ್ನ ಬರ್ತ್ಡೇಗಳಿಗೆ ತನ್ನ ಒಂದೊಂದು ಗಿಡ ನೆಡ್ತಾ ಬಂತಂದರೆ ಕರ್ನಾಟಕ ಅದ್ಭುತವಾಗಿರುತ್ತೆ. ತಾನು ಕೊಡೋ ಗಾಳಿಗೆ ಏನೋ ಬಡ್ಡಿ ಕಟ್ಟೋಕ್ಕಾಗತ್ತೆ ಫ್ರೆಂಡ್ಸ್. ಅದ್ರ ಬೆಲೆ ನಿಮಗೆ ಗೊತ್ತಿಲ್ಲದಿರೋರು ಗಿಡನ ಅಲ್ಲಿ ನೆಡಬೇಡ ಇಲ್ಲಿ ನೆಡಬೇಡ ಅಂತ ಸಜೆಷನ್ ಮಾಡ್ತೀರಾ. ಆ ಗಾಳಿನೇ ಇದ್ದೇವ್ರು ಎಂಥ ಏನು ಮಾಡ್ತೀರಾ ನೀವು? ಅಬ್ಬಾ, ಈ ಗಾಳಿ ಬಗ್ಗೆ ಗೊತ್ತಿಲ್ಲದಿರ ನಿಮ್ಮಂತರ ಆದಷ್ಟು ಬೇಗ ತಿಳ್ಕೊಳ್ಳಿ, ಪರಿಸರನ ಕಾಪಾಡಿ, ಪರಿಸರನ ಉಳಿಸಿ, ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ. ಜೈ ಕರ್ನಾಟಕ.
ಅಹೋರಾತ್ರ ಹರ್ಷ ಕರೆಂಟ್ ಹುಣಸೂರು ತಾಲೂಕು ರೆಡ್ಡಿಕಪ್ಪಲ್ ಗ್ರಾಮ ಜೈ ಕರ್ನಾಟಕ ಮಾತೆ ನಮಸ್ತೆ ಗೆಳೆಯರೇ ನೋಡಿ ಹುಣಸೂರು ತಾಲೂಕು ರೆಡ್ಡಿಕೊಪ್ಪಲ ಗ್ರಾಮದ ಈ ಹರ್ಷ ಕರೆಂಟ್ ಎಂಬ ಹುಡುಗನ ನೇತೃತ್ವದಲ್ಲಿ ಇವರು ಕೈಗೊಂಡ ಕೆಲಸ ಅಹೋರಾತ್ರನನ್ನೇ ಆಶ್ಚರ್ಯಗೊಳಿಸ್ತು ಕರ್ನಾಟಕದ ಎಲ್ಲ ಯುವಕರಿಗೂ ಮಾದರಿಯಾಗಿದ್ದಾರೆ ಈ ಮಕ್ಕಳು ಅಬಾಬಾಬಾಬಾಬಾಬಾ ಮೈ ರೋಮಾಂಚನಗೊಳಿಸ್ತು ಒಬ್ಬ ಹುಡುಗನ ಬರ್ತ್ಡೇಗೆ ಅವನ ಹತ್ತಾರು ಫ್ರೆಂಡ್ಸು ಹತ್ತು ಗಿಡ ನೆಟ್ಟರೆ ಅಯ್ಯೋ ಆ ತಂಗಾಳಿಗೆ ಬೆಲೆ ಕಟ್ಟಕ್ಕಾಗತ್ತಾ ಒಂದೊಂದು ಮರವಾಗಿ ಬೆಳೆದು ಪ್ರತಿದಿನ 4 ಕೋಟಿ ಆಕ್ಸಿಜನ್ನ ಕೊಟ್ಟರೆ ವಿಶ್ವದ ಅತ್ಯಂತ ಐಶ್ವರ್ಯವಂತರಲ್ವೇ ನೀವು ಇದು ಕಂಡ್ರೆ ನಾವು ಮುಂದಿನ ಪೀಳಿಗೆಗೆ ಕೊಡಬೇಕಾಗಿರುವಂತಹ ಬಹುಮಾನ ಹರ್ಷ ಕರೆಂಟು ನಿತ್ಯ ಸತತ ಏಯ್ ಸಾಲ ಮಾಡಬಾರ್ದು ಸಾಲ ಮಾಡದೇ ಇರೋದೇ ಒಂದು ದೊಡ್ಡ ದೇಶಭಕ್ತಿ ತಂದೆ ತಾಯಿಗಳನ್ನು ಚೆನ್ನಾಗಿ ಸಾಕಬೇಕು ನೀನು ದುಡಿದ ಹಣ ಎಲ್ಲ ಅವ್ರಿಗೆ ಕೊಟ್ಬಿಡು ಕಟ್ಟಿಕೊಂಡ ಮಡದಿಗೆ ಹುಟ್ಟಿದ ಮಕ್ಕಳಿಗೆ ಕೊಡು ಹಣ ಬಳಸುವುದಾದರೆ ನನ್ನ ಜೊತೆ ಇರಬೇಡ ಅಂತ ಹೇಳಿದ್ರೆ ಆಯ್ತಣ್ಣ ಅಂತೇಳಿ ಇವತ್ತು ಸಾಲವಿಲ್ಲದ ಹುಡುಗ ಆಗಿದ್ದಾನೆ ಕಷ್ಟಪಟ್ಟು ದುಡಿತಾನೆ ಬಂದದ್ದೆಲ್ಲ ಅಮ್ಮನಿಗೆ ಅಪ್ಪನಿಗೆ ಕೊಟ್ಟುಬಿಡ್ತಾನೆ ಮಿಕ್ಕಿರೋ ಸಮಯ ಮಾತ್ರ ಗಿಡಗಳಿಗೆ ಕೊಡ್ತಾ ಇದ್ದಾನೆ ಅವನು ಮಾಡುವ ಈ ಸಸ್ಯ ಭಕ್ತಿಗೆ ಅರಣ್ಯ ಇಲಾಖೆಯವರು 600ಕ್ಕೂ ಹೆಚ್ಚು ಗಿಡ ಕೊಟ್ಟಿದ್ದಾರೆ ಅವನಿಗೆ ಲಾರಿಲಿ ಹೋಗಿ ಹಾಕೊಂಡ್ಬಂದ ಇವತ್ತು ನೋಡಿದ್ರೆ ಇವನು ಕರ್ನಾಟಕದಲ್ಲಿ ಒಂದು ಕ್ರಾಂತಿ ಸಸ್ಯ ಕ್ರಾಂತಿ ಮಾಡ್ತಾ ಇದ್ದಾನೆ ಇಂತಹವರನ್ನ ಸರ್ಕಾರ ಗುರುತಿಸಿ ಗೌರವಿಸಬೇಕು ಇಂತಹವರನ್ನ ಆ ಊರಿನವರು ಪಕ್ಷ ಯಾವ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ನೋಡದೆ ಸಾಕು ಈ ಪಕ್ಷಗಳು ಮಾಡಿದ್ದು ಕರ್ನಾಟಕಕ್ಕೆ ಇಂತಹವ್ರನ್ನ ಇಂಡಿಪೆಂಡೆಂಟ್ ಆಗಿ ಸ್ವಾತಂತ್ರ್ಯ ಅಭ್ಯರ್ಥಿಗಳಾಗಿ ನಿಲ್ಲಿಸಿ ಗೆಲ್ಲಿಸಿ ಸಸ್ಯ ಶ್ಯಾಮಲ ಮಾಡಬೇಕು ಕರ್ನಾಟಕವನ್ನ ಕಾರ್ಖಾನೆಗಳ ಕ್ರಾಂತಿ ಮಾಡಬೇಕು ಕರ್ನಾಟಕದಲ್ಲಿ ರೈತರ ಉದ್ಧಾರ ಮಾಡಬೇಕು ಇಂಥವ್ರು ಮೇಲ್ ಬರಬೇಕು ಗೆಳೆಯರೇ ಮುಂದಿನ ಚುನಾವಣೆಗೆ ಇಂಥ ಯುವಕರೆಲ್ಲ ತಯಾರಾಗಿ ಯಾವ ಬಿ ಫಾರ್ಮು ಬೇಡ ಪ್ರತಿಯೊಬ್ಬರು ತಮ್ಮದೇ ಆದ ಗತ್ತಿನಿಂದ ಕಾಲರೆತ್ಕೊಂಡು ಎಲೆಕ್ಷನ್ ಆಫೀಸರ್ ಹತ್ರ ಹೋಗ್ಬಿಟ್ಟು ನೀವು ಎಲ್ಲ ಸ್ನೇಹಿತರು ಸೇರಿ ಅವನಿಗೆ ಡಿಪಾಸಿಟ್ ಕಟ್ಟಿ ಅವನನ್ನು ನಿಲ್ಲಿಸಿ ಗೆಲ್ಲಿಸಿ ನಮಗೆ ಎಲ್ಲ ಸ್ವಾತಂತ್ರ್ಯ ಅಭ್ಯರ್ಥಿಗಳೇ ಗೆಲ್ಲಬೇಕು ಆಗ ಮಾತ್ರ ಹಾಗಾದಾಗ ಮಾತ್ರ ಕರ್ನಾಟಕ ರಾಜವೈಭೋಗಕ್ಕೆ ಹೋಗುತ್ತೆ ಗೆಳೆಯರೇ ಧನ್ಯವಾದ ಅಹೋರಾತ್ರ